ಮತ್ತೊಮ್ಮೆ ಸಿಲಿಕಾನ್ ಸಿಟಿಯ ಮಾನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ದೆಹಲಿಯಿಂದ ಬಂದಂತ ಕಾಮಕರು ಇಲ್ಲಿ ಯುವತಿಯ ಮೇಲರಗಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಇದೀಗ ಜೈಲು ಪಾಲಾಗಿದ್ದಾರೆ. ಅಸಲಿಗೆ ಏನಾಗಿತ್ತು ವರದಿ ಇದೆ ನೋಡ್ಕೊಂಬನಿ. ರಾಜಧಾನಿ ಬೆಂಗಳೂರಿನಲ್ಲಿ ವಿಕೃತ ಕೃತ್ಯ. ಡೇಟಿಂಗ್ ಹೆಸರಲ್ಲಿ ನರ್ಸ್ ಮೇಲೆ ಸಾಮೂಹಿಕ ಅತ್ಯಾಚಾರ. ನರ್ಸ್ ಮೇಲಿನ ಸಾಮೂಹಿಕ ಅತ್ಯಾಚಾರಕ್ಕೆ ಬೆಂಗಳೂರು ಬೆಚ್ಚಿಬಿದ್ದಿದೆ. ನಾಲ್ವರು ಕಾಮಕರು ಕುಡಿದ ಮತ್ತಿನಲ್ಲಿ ನರ್ಸ್ ಮೇಲೆ ಮುಗಿಬಿದ್ದು ರಾತ್ರಿಯಿಡೀ ನರಕ ತೋರಿಸಿದ್ದಾರೆ. ಆರೋಪಿ ರಜತ್ಗೆ ಡೇಟಿಂಗ್ ಆಪ್ನಲ್ಲಿ ಸಂತ್ರಸ್ತೆ ಪರಿಚಯವಾಗಿರುತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಿತ್ತು. ರಜತ್ ಇದೇ 24ರಂದು ಯುವತಿಗೆ ಫೋನ್ ಮಾಡಿ ಊಟಕ್ಕೆ ಕರೆದಿದ್ದ. ಫ್ರೆಂಡ್ ಕರೆದ್ನಲ್ಲ ಅಂತ ಊಟಕ್ಕೆ ಹೋದ್ರೆ ಅಲ್ಲಿ ಆಗಿದ್ದೇ ಬೇರೆ. ರಜತ್ ಆತನ ಮೂವರು ಗೆಳೆಯರು ಹಾಗೂ ಯುವತಿ ಸಂಜಯ್ ನಗರದ 50 ಫೀಟ್ ರೋಡ್ನಲ್ಲಿರೋ ರೂಮ್ನಲ್ಲಿ ಒಟ್ಟಿಗೆ ಸೇರಿ ಊಟ ಮಾಡಿದ್ರು. ಅಲ್ಲಿವರೆಗೂ ಎಲ್ಲವೂ ಕೂಲಾಗೇ ಇತ್ತು. ಆದರೆ ಎಣ್ಣೆ ಮತ್ತಿನಲ್ಲಿದ್ದ ಕಾಮಕರು ಯುವತಿ ಮೇಲೆ ಮುಗಿಬಿದ್ದಿದ್ದಾರೆ. ಒಬ್ರು ಮಹಿಳೆ ಒಬ್ಬ ಹುಡುಗನಿಗೆ ಸಾಮಾಜಿಕ ಜಾಲತಾಣ ಮುಖಾಂತರ ಪರಿಚಯ ಆಗಿ ಅವರಿಬ್ರು ಅವನ ಮನೆಗೆ ಊಟಕ್ಕೆ ಹೋಗಿದ್ರು. ಅದಾದ ನಂತರ ಆರೋಪಿ ಮತ್ತೆ ಅವನ ಮೂರು ಜನ ಫ್ರೆಂಡ್ಸ್ ಈ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುತ್ತಾರೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ತಕ್ಷಣ ಒಂದು FIR ರಿಜಿಸ್ಟರ್ ಆಗಿತ್ತು. ಇಮಿಡಿಯೇಟ್ಲಿ ಈ ಕೇಸಲ್ಲಿ 4 ಜನಕ್ಕೆ ಬಂಧಿಸಿ ಈಗ ಅವ್ರಿಗೆ ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ. ಕಾಮುಕರ ಅಟ್ಟಹಾಸಕ್ಕೆ ನಲುಗಿದ್ದ ಸಂತ್ರಸ್ತೆ ಸಂಜಯ್ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಂತ್ರಸ್ತೆ ಸ್ನೇಹಿತ ರಜತ್, ಶಿವರಾಣ, ದೇವಸರೋಯಿ, ಯೋಗೇಶ್ ಕುಮಾರ್ ಎಂಬುವರು ಜೈಲು ಪಾಲಾಗಿದ್ದಾರೆ. ಆರೋಪಿಗಳು ದೆಹಲಿ ಮೂಲದವರಾಗಿದ್ದು ಸ್ವಿಮ್ಮಿಂಗ್ ಟ್ರೈನಿಂಗ್ಗೆ ಅಂತ ಬೆಂಗಳೂರಿಗೆ ಬಂದಿದ್ರು. ಪೊಲೀಸ್ ತನಿಖೆಯಲ್ಲಿ ಸದ್ಯ ತಪ್ಪೊಪ್ಪಿಕೊಂಡಿದ್ದಾರೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಂ ಬ್ಯೂರೋ, ಪಬ್ಲಿಕ್ ಟಿವಿ.